ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡರ ಆಪ್ತ ಉಮೇಶ್ ಗೌಡ ಇಂದು ಎರಡನೇ ಬಾರಿ ನೂತನ ಎಪಿಎಂಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ತುಮಕೂರು ಭಾಜಪ ಜಿಲ್ಲಾ ಅಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಬಿ ಸುರೇಶ್ ಗೌಡರವರ ಆಪ್ತ ಉಮೇಶ್ ಗೌಡ ಇಂದು ತುಮಕೂರು ಮತ್ತು ಕೊರಟಗೆರೆ ತಾಲೂಕುಗಳನ್ನೊಳಗೊಂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನೂತನವಾಗಿ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಎಪಿಎಂಸಿ ಕಚೇರಿಯಲ್ಲಿ ಪದಗ್ರಹಣ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡರು, ಈ ಮಾರುಕಟ್ಟೆ ಸುತ್ತಮುತ್ತಲಿನ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ. ಪ್ರಧಾನಿಯವರ ಮುಖ್ಯ ಗುರಿಯಾದ ದಲ್ಲಾಳಿಗಳ ನಿಯಂತ್ರಣ ಮಾಡುವಲ್ಲಿ ಉಮೇಶ್ ಗೌಡರು ಕಾರ್ಯೋನ್ಮುಖರಾಗಬೇಕಿದೆ. ಮುಂದಿನ ದಿನಗಳಲ್ಲಿ ಹೆಬ್ಬೂರು ಮಾರುಕಟ್ಟೆಯನ್ನ ಮೇಲ್ದರ್ಜೆಗೆ ತರುತ್ತೇವೆ ಎಂದು ತಿಳಿಸಿದರು. ಭಾರತ ದೇಶದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ದೇಶವನ್ನ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ರೈತರ ಇನ್ಕಮ್ ಏನಿದೆ ಅದು ದ್ವಿಗುಣ ಆಗಬೇಕು ಅನ್ನೋದು ಅವರ ಅಪೇಕ್ಷೆ. ಅಂದರೆ ಇವಾಗ ಅಡಿಕೆ ಇರ್ಬೋದು, ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಅಡಿಕೆ ಬೆಲೆ 60,000ವರೆಗೂ ಹೋಯಿತು. ತೆಂಗು ಕೊಬ್ಬರಿ ಬಂದು ಎಷ್ಟೋವರೆಗೂ ಹೋಯ್ತಪ್ಪ ಅಂತೇಳಿದ್ರೆ 16,000 ಕ್ವಿಂಟಾಲ್ವರೆಗೂ ಹೋಯಿತು. ಈಗ ನೀವು ರಾಗಿ ತಗೊಳ್ರಿ, 3,500-4,000 ಕ್ವಿಂಟಾಲ್ಗಿದೆ. ಭತ್ತ ತಗೊಳ್ರಿ, ಯಾವುದೇ ಒಂದು ಬೇಳೆ ತಗೊಳ್ರಿ, ಯಾವುದೇ ಒಂದು ರೈತರ ಬೆಳೆದಂಥ ಬೆಲೆ ಇದು ದ್ವಿಗುಣ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ಓಪನ್ ಮಾರ್ಕೆಟು ಕೂಡ ಬಿಡುಗಡೆ ಮಾಡಿದ್ದಾರೆ. ಎ ಪಿ ಎಂ ಸಿ ಕಾನೂನುಗಳಿಗೆ ತಿದ್ದುಪಡಿ ತಂದು ಯಾರೋ ಇಬ್ಬರು ಬಲಿಷ್ಠರ ಹತ್ರ ಇದ್ದಂಥ ಒಂದು ಕಪಿಮುಷ್ಟಿಲಿದ್ದಂಥ ಒಂದು ಎ ಪಿ ಎಂ ಸಿಯನ್ನು ಇವತ್ತು ಜಾಗೃತೀಕರಣ ಮಾಡಿಸಿರುವಂಥದ್ದು ಮೋದಿಯವರಿಗೆ ಸಲ್ಲುತ್ತೆ. ಇನ್ನು ಹೊಸ ಕಾಯ್ದೆ ಬಂದಿದೆ, ಹೊಸ ಒಂದು ಬೆಳವಣಿಗೆಗಳಲ್ಲಿ ಎ ಪಿ ಎಂ ಸಿಯಲ್ಲಿ ಆಗ್ತಾಯಿದೆ. ಅದರಿಂದ ಕೊರಟಗೆರೆ ಮತ್ತು ತುಮಕೂರು ಎರಡೂ ಒಂದೇ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು. ಅದ್ರ ಪ್ರಕಾರ ಇವತ್ತು ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮ ಸೋಮಶೇಖರ್ ಅವರು ಮಂತ್ರಿಗಳಾಗಿರೋಂಥ ಸನ್ಮಾನ್ಯ ಸೋಮಶೇಖರ್ ಜಿ ಅವರು ಕೂಡ ಈ ಒಂದು ನಿರ್ಣಯ ಮಾಡಿ ಇದನ್ನು ಇಬ್ಬಾಗ ಆಗಿದ್ದಂಥ ಒಂದು ಮಾಡಿದ್ದಾರೆ. ಇವತ್ತು ಎ ಪಿ ಎಂ ಸಿ ಕೂಡ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಬೇಕು, ರೈತರಿಗೆ ಸ್ನೇಹಿಯಾಗಿರಬೇಕು, ರೈತರ ಮೇಲೆ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಕೂಡ. ಅದರಿಂದ ಇವತ್ತು ಎ ಪಿ ಎಂ ಸಿಯಲ್ಲಿ ಏನು ರೈತರ ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದನೆ ಮಾಡಬೇಕು. ವಿಶೇಷವಾಗಿ ಹೆಬ್ಬೂರು ರೈತರು, ಹೆಬ್ಬೂರು ಗೊಳ್ಳೂರು ಭಾಗದ ರೈತರು ಅತಿ ಹೆಚ್ಚು ತುಮಕೂರಿಗೆ ಡಿಪೆಂಡ್ ಆಗಿದ್ದಾರೆ. ಕುಣಿಗಲ್ನವ್ರು ಇರ್ಬೋದು, ಸಿ ಎಸ್ ಪುರ ಇರ್ಬೋದು, ಈ ಕಡೆ ಮಾಗಡಿ ಬಾರ್ಡರ್ ಇರ್ಬೋದು, ಇವರೆಲ್ಲರೂ ಕೂಡ ತುಮಕೂರಿಗೆ ಬಹಳ ದೂರ ಆಗುತ್ತೆ. ಅದಕ್ಕೆ ಹೆಬ್ಬೂರಲ್ಲಿರುವಂಥ ಎ ಪಿ ಎಂ ಸಿಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ನಾವು ಈ ವರ್ಷ ಮಾಡ್ತೇವೆ. ಎಲ್ಲ ಚಟುವಟಿಕೆಗಳದು ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಎ ಪಿ ಎಂ ಸಿ ತುಮಕೂರಿನಲ್ಲಿ, ಹೆಬ್ಬೂರಿನಲ್ಲಿ. ಅದಕ್ಕೆ ಸರ್ಕಾರನೂ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ 5 ಕೋಟಿ ಅನುದಾನ ಬಿಡುಗಡೆ ಮಾಡಿದರು. ಅಲ್ಲಿ ಮಳಿಗೆಗಳು ಕೂಡ ಬಂದಿವೆ. ಅದನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಸಬ್ ಮಾರ್ಕೆಟ್. ಇನ್ನು ಅಧ್ಯಕ್ಷ ಉಮೇಶ್ ಗೌಡ ಮಾತನಾಡಿ, ಕಳೆದ ಬಾರಿ ಅಧ್ಯಕ್ಷನಾದಾಗ ಕೆಲಸ ಮಾಡಲು ಆಗಿರಲಿಲ್ಲ, ಈ ಬಾರಿ ರೈತರ ನಿರೀಕ್ಷೆಯಂತೆ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಆಗಿಲ್ಲ, 7ನೇ ಬಾರಿ ಅಧ್ಯಕ್ಷ ಆಗಿದ್ದೀವಿ. ಇದ್ದಿದ್ದು 7 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ 2 ತಿಂಗಳು ಬಂತು. ಅವಾಗ ನೀತಿ ಸಮಿತಿ ಆಗಿ ನಾವು ಕೆಲಸ ಏನು ಮಾಡೋಕ್ಕಾಗಿಲ್ಲ. ಜೊತೆಗೆ ಪದವೀಧರ ಚುನಾವಣೆ ಬಂತು 1 ತಿಂಗಳಲ್ಲಿ. ಇನ್ನು ಉಳಿದಿದ್ದ 4 ತಿಂಗಳಲ್ಲಿ ನಾವೇನು ಇಲ್ಲಿ ಸಾಧನೆ ಮಾಡೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಜೊತೆಗೆ ಇವಾಗ ಬಂದಿರೋ ಅಂಥ ಟೈಮಲ್ಲಿ ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷ ಸುರೇಶ್ ಗೌಡರ ಆಶೀರ್ವಾದದಿಂದ ಏನು ಇವತ್ತು ಎ ಪಿ ಎಂ ಸಿಗೆ 7ನೇ ಬಾರಿ ಪಾದಾರ್ಪಣೆ ಮಾಡಿದ್ದೀವಿ. ಎಲ್ಲ ನನ್ನ ಸಹೋದ್ಯೋಗಿಗಳು, ನನ್ನ ಸದಸ್ಯರುಗಳು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಬಿ ಜೆ ಪಿಯ ನಾಯಕರುಗಳ ಆಶೀರ್ವಾದದಿಂದ, ಸುರೇಶ್ ಗೌಡರ ಆಶೀರ್ವಾದದಿಂದ ನಾವು ಇವತ್ತೇನು ಎ ಪಿ ಎಂ ಸಿಗೆ ಮತ್ತೆ ಬಂದಿದ್ದೀವಿ. ಕೇಂದ್ರದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ಎ ಪಿ ಎಂ ಸಿಗೆ ರೈತರ ಪರವಾಗಿ ಏನು ಒಂದು ಕೆಲಸ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ, ಡೆವಲಪ್ಮೆಂಟ್ಸ್ಗೆ ಏನು ಒಂದು ಅನುಕೂಲ ಮಾಡಿಕೊಡ್ಬೇಕು, ಹೋಗಿ ಸಂಬಂಧಪಟ್ಟ ಇಲಾಖೆಯ ಸೋಮಶೇಖರ್ ಸಾಹೇಬ್ರನ್ನ ಭೇಟಿ ಮಾಡಿ ಈ ಸಂಬಂಧಪಟ್ಟ ಎ ಪಿ ಎಂ ಸಿಗೆ ನೆರವು ಕೋರಿ, ಜೊತೆಗೆ ಅದರ ಜೊತೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಎಲ್ಲ ರೀತಿಯಾದಂಥ ಸಹಾಯ ಪಡಿಬೇಕು ಅಂತೇಳಿ ನಮ್ಮ ಶಾಸಕರ ಜೊತೆಯಲ್ಲಿ ಕೆಲಸ ಮಾಡ್ಕೊಳ್ಬೇಕು. ಅವರ ನಿಟ್ಟಿನಲ್ಲಿ ಅವರ ಆಶೀರ್ವಾದದಿಂದ ಅವರ ನಡೆಗಳನ್ನು, ನುಡಿಗಳನ್ನು ಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಏನಾದರೂ ಬದಲಾವಣೆ ತರುವಂಥದ್ದು? ಬದಲಾವಣೆ ಮಾಡೋಂಥದ್ದು ಇವಾಗ ಸರ್ಕಾರದ ಜೊತೆಗೆ ಇವತ್ತು ಇಲ್ಲಿ ಸೆಸ್ ಆಗಿರಲಿ, ಸಂಬಂಧಪಟ್ಟ ಎ ಪಿ ಎಂ ಸಿ ಒಳಗಡೆ ಇವತ್ತು ನಡೀತಾ ಇರೋದು ಏನಿದೆ ಅಂತಂದರೆ, ಮೋದಿಯವರು ಕೇಂದ್ರದಲ್ಲಿ ಮಾಡಿದಂಥ ಒಂದು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸೆಸ್ ಕಡಿಮೆ ಆಗಿದೆ, ರೈತರಿಗೆ ಅನುಕೂಲ ಆಗಿದೆ. ಆದ್ದರಿಂದ ಇರೋದ್ರಲ್ಲಿ ಏನು ಸಂಬಂಧಪಟ್ಟಂಥ ನಮ್ಮ ರೈತರುಗಳಿಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿನೂ ಒಳ್ಳೇದಾಗಿದೆ. ಈ ಎ ಪಿ ಎಂ ಸಿಯಿಂದ ಏನು ಒಳ್ಳೇದಾಗುತ್ತೋ ಅದನ್ನು ಮಾಡ್ಬೋದು ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ಎ ಪಿ ಎಂ ಸಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ಶಿವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಗಜೇಂದ್ರ ಅಮೋಘ್, ಟಿವಿ ತುಮಕೂರು. ಇನ್ನು ಪಾವಗಡ ಸಂತೆ ಮೈದಾನ ಸಮಸ್ಯೆ ಬಗೆಹರಿಸುವಲ್ಲಿ ತಹಶೀಲ್ದಾರ್ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ಸಂಪೂರ್ಣ ವಿಫಲವಾಗಿದ್ದಾರೆ, ಹೀಗೆಂದು ತರಕಾರಿ ವ್ಯಾಪಾರಸ್ಥರು ಆರೋಪ ಮಾಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಪಾವಗಡ ಪ್ರತಿ ಸೋಮವಾರ ಸಂತೆ ನಡೆಯುವ ವಾಡಿಕೆ, ಆದರೆ ಕೆಲ ದಿನಗಳ ಹಿಂದೆ ಪುರಸಭೆಯಿಂದ ಕೃಷಿ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಯಿತು.
ತಾಲೂಕಿನ ವಿವಿಧ ಕಡೆಗಳಿಂದ ರೈತರು ಬೆಳೆದ ಬೆಳೆ ತಂದು ವ್ಯಾಪಾರ ವಹಿವಾಟು ನಡೆಸುವ ಉದ್ದೇಶದಿಂದ ಸಂತೆ ಬದಲಾವಣೆ ಮಾಡಲಾಗಿತ್ತು. ಸಂತೆ ಸ್ಥಳಾಂತರ ಹಿನ್ನೆಲೆಯಲ್ಲಿ ತಾಲೂಕಿನ ಹಲವು ಕಡೆಗಳಿಂದ ವ್ಯಾಪಾರಕ್ಕಾಗಿ ಬರುವ ರೈತರಿಗೆ ಎಲ್ಲ ರೀತಿಯ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಲಕ್ಷಾಂತರ ಹಣ ಸಹ ಗುತ್ತಿಗೆದಾರರ ಅನುಕೂಲಕ್ಕೆ ತಕ್ಕಂತೆ ಕಾಮಗಾರಿಗಳು ಸಹ ಮಾಡಿದ್ದಾರೆ. ಆದರೆ ರೈತರಿಗೆ ಎಲ್ಲ ಸವಲತ್ತುಗಳನ್ನು ನೀಡಿದೆವೆ ಎಂಬುದಾಗಿ ಕಡತಕ್ಕೆ ಸೀಮಿತವಾಗಿದೆ ಹೊರತು ಕಾರ್ಯರೂಪಕ್ಕೆ ಮಾತ್ರ ಬಂದಿಲ್ಲ. ನಾವು 20 ವರ್ಷದಿಂದ ಸಂತೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ವ್ಯಾಪಾರ ಇಲ್ಲ. ನಾಲ್ಕು ಪಾಗೋಡದಲ್ಲಿ ನಾಲ್ಕು ಸಂತೆ ನಡೆಯುತ್ತೆ ಸರ್. ಇಲ್ಲಿ ಗುರುಭವನದಲ್ಲಿ ಹಳೆ ಸಂತೆಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆಯುತ್ತೆ ಸರ್. ಇಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿ ವ್ಯಾಪಾರಗಳೇ ಇಲ್ಲ ಸರ್. ಪಗಲ ಕುತ್ಕೊಂಡು ಎರಡು ಪ್ಯಾಕೆಟ್ ಮಾರಕ್ಕಾಗಲ್ಲ ಸರ್ ಈರುಳ್ಳಿ. ಅಲ್ಲಮ್ಮ ಈ ಸಮಸ್ಯೆ ಬಗ್ಗೆ ನೀವು ಯಾಕೆ ವ್ಯಾಪಾರ ಇಲ್ಲ ಅಂತ ಸರ್ ಯಾರು ಹೇಳಿದ್ರು ಸರ್? ನಾವು ಯಾರು ಕೇಳೋರಿಲ್ಲ ಏನಿಲ್ಲ ಸರ್. ಹೇಳಿದ್ರು ಕೇಳೋದಿಲ್ಲ. ಪುರಸಭೆಯವರು ಇರ್ಬೋದು ಯಾರು ಕೇಳಲ್ಲ ಸರ್. ನೋಡ್ಕೊಂಡು ಅದೇ ಹೋಗ್ತಾರೆ ಸರ್. ಇಲ್ಲ 10 ಗಂಟೆ ಅವ್ರಿಗೆ ಇರ್ತಾರೆ, 10 ಗಂಟೆಗೆ ಹೊರಟು ಹೋಗ್ಬಿಡ್ತಾರೆ ಸರ್. ಎಲ್ಲ ಹಾಕೊಂಡು ಈಗ ನಿಮ್ಮ ವ್ಯಾಪಾರ ಹೆಂಗಿದೆ ಇಲ್ಲಿ? ಇಲ್ಲ ಸರ್, 10 ಗಂಟೆ 11 ಗಂಟೆ ಅವ್ರಿಗೆ ಆಗುತ್ತೆ ಸರ್. ಆಮೇಲೆ ಮರಳ್ತಾ ಇದ್ದೀವಿ ಸರ್. ಎಲ್ಲ ವ್ಯಾಪಾರ ಇಲ್ಲ ನಿಮ್ಗೆ? ವ್ಯಾಪಾರ ಇಲ್ಲ. ಇದರ ಬಗ್ಗೆ ಇಲ್ಲಿ ಯಾವ ಜನಪ್ರತಿನಿಧಿಯಾಗಲಿ ಯಾವ ಸಂಘಟನೆಗಳಾಗಲಿ ಕೇಳುವವರೇ ಇಲ್ಲ. ಆದರೆ ತರಕಾರಿ ವ್ಯಾಪಾರಸ್ಥರ ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ಭಾರಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೆ. ಸೋಮವಾರ ಬಂದರೆ ಸಾಕು, ಎಲ್ಲಿ ಜಾಗ ಸಿಕ್ಕರೆ ಅಲ್ಲಿ ತರಕಾರಿ ಅಂಗಡಿಗಳು ತೆರೆಯುತ್ತವೆ. ಪಟ್ಟಣದ ಹಲವು ಕಡೆಗಳಲ್ಲಿ ಸಂತೆ ನಡೆಸುತ್ತಿರುವ ಕಾರಣ ವಾಹನಗಳ ಓಡಾಟಕ್ಕೂ ಬಹಳ ತೊಂದರೆಯಾಗುತ್ತಿದೆ. ಆದರೂ ಕ್ಯಾರೆನದ ಪೊಲೀಸ್ ಇಲಾಖೆ ಸುಮ್ಮನಿದ್ದಾರೆ. ಸಂತೆ ವ್ಯಾಪಾರದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂಬ ಆರೋಪವಿದೆ. ಬೆಳಗಿನಿಂದ ವ್ಯಾಪಾರವಾಗುತ್ತಿಲ್ಲ, ನಮ್ಮ ನಷ್ಟ ಭರಿಸುವವರು ಯಾರು ಎಂದು ಕೆಲವು ಮಂದಿ ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸರ್, ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಪಾವಗಡದಲ್ಲಿ 4 ಕಡೆ ಸಂತೆ ಮಾಡ್ತಾವ್ರೆ. ಇಲ್ಲಿ RMC ಮಾರ್ಕೆಟ್ ಅಂದ್ರೆ ಈ ಪುರಸಭೆಯವರು ಇಲ್ಲೊಂದ್ಸರಿ ಮಾಡ್ತಾರೆ. ಈ ಲಾಕ್ಡೌನ್ ಪರಿಸ್ಥಿತಿಗಳು ಬಂದಾಗ ನಿಮ್ಗೆ RMC ನಲ್ಲಿ ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಯಾವುದೇ ತರಕಾರಿ ವ್ಯಾಪಾರಸ್ಥರು ಬಂದು ಇಲ್ಲಿ ವ್ಯಾಪಾರ ಮಾಡಲ್ಲ. ಸಣ್ಣ ಪುಟ್ಟ ನಾಯರಕಟ್ಟೆ ಹತ್ರ, ಹಳೆ ಮಾರ್ಕೆಟ್ ಹತ್ರ, ತಿರ್ಗಾ ಗುರುಭವನ ಹತ್ರ ಮಾಡ್ಕೊಂಡು ಯಾವ ಸೈಡ್ ನರ ಆ ಸೈಡ್ ಜನ ಹೊರಟೋಗಿ ಬಿಡ್ತಾರೆ. RMC ನಲ್ಲಿ ಜನಗಳಿಗೆ ಬೆಲೆನೇ ಇಲ್ಲ. ಸಂತೆ ಇಲ್ಲಿ ಜನ ಬಂದು ಜಾಸ್ತಿ ಮಾರ್ಕೆಟಿಂಗ್ ಮಾಡಲ್ಲ. ಹಂಗಾಗಿ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ತಾಲೂಕಿನಲ್ಲಿ ಎಲ್ಲ ಈ ಸಿಟಿ ಅಲ್ಲಿ ಇರೋ ಮಾರ್ಕೆಟ್ ಎಲ್ಲ ಇಲ್ಲೇ RMC ನಲ್ಲೇ ನಡೀಬೇಕು. ಇದೊಂದು ಸ್ಟ್ರಿಕ್ಟ್ ಆಗಿ ಪುರಸಭೆ ತಕ್ಷಣವೇ ಪಟ್ಟಣದ ಹಲವು ಕಡೆಗಳಲ್ಲಿ ಪ್ರತಿದಿನ ರಸ್ತೆ ಪಕ್ಕ ವ್ಯಾಪಾರ ನಡೆಸುತ್ತಿರುವವರನ್ನ ಕೃಷಿ ಮಾರುಕಟ್ಟೆಗೆ ಸ್ಥಳಾಂತರ ಮಾಡದೆ ಇದ್ದಲ್ಲಿ ನಾವು ಸಹ ಕೃಷಿ ಮಾರುಕಟ್ಟೆಗೆ ಹೋಗದೆ ರಸ್ತೆ ಮಧ್ಯೆ ವ್ಯಾಪಾರ ನಡೆಸುತ್ತೇವೆ ಎಂದು ವ್ಯಾಪಾರಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕೃಷಿ ಮಾರುಕಟ್ಟೆಯಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಜನರು ಇಲ್ಲಿಗೆ ಬರುವುದರಿಂದ ವ್ಯಾಪಾರ ಕುಂಠಿತವಾಗಿದೆ. ಹೀಗೆಂದು ಅಧಿಕಾರಿಗಳಿಗೆ ಶಾಪ ಹಾಕುತ್ತಿರುವ ವ್ಯಾಪಾರಸ್ಥರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರ 49ನೇ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರಿನ ಕರವೆ ಮತ್ತು ತುಮಕೂರು ಘಟಕದ ವತಿಯಿಂದ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತುಮಕೂರು ಜಿಲ್ಲಾಧ್ಯಕ್ಷ ಡಮರಗೇಶ್ ಮಾತನಾಡಿ, ಬೆಳಗಾವಿ ಇತಿಹಾಸದಲ್ಲಿ ಬೆಳಗಾವಿಯ ಮಹಾನಗರ ಪಾಲಿಕೆ ಆವರಣದಲ್ಲಿ ಮೊಟ್ಟಮೊದಲ ಬಾರಿಗೆ ಕನ್ನಡ ಧ್ವಜವನ್ನು ಹಾರಿಸುವ ಮೂಲಕ ಕನ್ನಡಿಗರ ಶಕ್ತಿಯನ್ನು ಪ್ರದರ್ಶಿಸಿದ ಪ್ರವೀಣ್ ಶೆಟ್ಟಿರವರ ಹುಟ್ಟುಹಬ್ಬವನ್ನು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದರು. ತಾಯಿ ಭುವನೇಶ್ವರಿಯ ಎಮ್ಮೆಯ ಪುತ್ರ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇತಿಹಾಸದಲ್ಲಿ ಭಾಗವತ ಧ್ವಜವನ್ನು ಇಳಿಸಿ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಧ್ವಜವನ್ನು ಆರಿಸಿದಂಥ ಗಂಡುಗಲಿ ಪ್ರವೀಣ್ ಕುಮಾರ್ ಶೆಟ್ಟಿಯವರ 49ನೇ ವರ್ಷದ ಜನ್ಮದಿನೋತ್ಸವದಂದು ಈ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ಡು, ಹಣ್ಣು, ಹಂಪಲು ವಿತರಿಸಿ ಸರಳವಾಗಿ ಈ ದಿನ ಅವು ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಆಚರಿಸುತ್ತವೆ. ಏನು ಈ ಒಂದು ಕೋವಿಡ್ ಮಹಾಮಾರಿ ಎಲ್ಲೆಡೆ ವ್ಯಾಪಕವಾಗಿ ಹರಡಿರೋದ್ರಿಂದ ತುಂಬ ಸರಳವಾಗಿ ಅರ್ಥಪೂರ್ಣವಾಗಿ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಕಾರ್ಯಕರಿಸಿದ್ದೀವಿ. ತಮ್ಮ ಹೆಸರು? ಡಮರುಗೇಶ್ TC, ಜಿಲ್ಲಾಧ್ಯಕ್ಷ ತುಮಕೂರು. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ದೀಪಕ್ ಬೋಪಣ್ಣ, ವಕ್ತಾರ ಹೇಮಂತ್ ಬ್ಯಾಡನೂರು, ನವೀನ್ ಸತೀಶ್, ಧನುಷ್ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಅಮುಕ್ ಟಿವಿ. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ರಾಜ್ಯಾದ್ಯಂತ ಹಲವು ವರ್ಷಗಳಿಂದ ಸಮುದಾಯಗಳು ಒತ್ತಡ ಹೇರುತ್ತಾ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಮಾದಿಗ ದಂಡೋರ ಸಚಿವ ಪ್ರಭು ಚೌಹಾಣ್ ರಾಜೀನಾಮೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದರ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಸಚಿವ ಪ್ರಭು ಚೌಹಾಣ್ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ಅವರ ಜೊತೆಯಲ್ಲಿ ನ್ಯಾಯಮೂರ್ತಿ ಎ.ಜಿ. ಸದಾಶಿವ ಆಯೋಗ ಅವೈಜ್ಞಾನಿಕವಾಗಿದೆ ಹೀಗೆಂದು ಹೇಳುವ ಮೂಲಕ ರಾಜ್ಯದ ಮಾದಿಗ ಸಮುದಾಯ ಹಾಗೂ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸುತ್ತಿದ್ದಾರೆ.
ಹೀಗೆಂದು ಮಾದಿಗ ದಂಡವರ ಸಂಘಟನೆಯಿಂದ ತುಮಕೂರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ದಮನಿತರ ವಿರುದ್ಧ ದೊಡ್ಡ ಹುನ್ನಾರವನ್ನು ಪ್ರಭು ಚೌಹಾಣ್ ನಡೆಸುತ್ತಿದ್ದಾರೆ. ಕೂಡಲೇ ಪ್ರಭು ಚೌಹಾಣ್ರವರು ರಾಜೀನಾಮೆ ನೀಡಬೇಕು ಹಾಗೂ ಸಂವಿಧಾನಾತ್ಮಕವಾಗಿ ರಚಿಸಿರುವ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಜಾರಿಯಾಗಬೇಕು. ಹೀಗೆಂದು ಮಾದಿಗ ದಂಡೋರ ಹಾಗೂ ಸಮುದಾಯ ಮುಖಂಡರು ಒತ್ತಾಯಿಸಿದರು. ಡಿಸಿ ರಾಜಣ್ಣ ಅಂತ ಜಿಲ್ಲಾ ಮಾದಿಗ ದಂಡೋರ ಅಧ್ಯಕ್ಷ, ಏನು ಇವತ್ತು ದಿವಸ ನಮ್ಮ ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಈ ಮೂರೂ ಬಿಟ್ಟು ಮೂರು ಪಕ್ಷಗಳ ನಾಯಕರುಗಳಿಗೆ ಮಾನ ಮರ್ಯಾದೆ ಇಲ್ಲ. ನನ್ನ ಮಕ್ಕಳಿಗೂರಿಗೆ 25 ವರ್ಷಗಳಿಂದ ಪ್ರಪಂಚದಾಗ ಯಾವುದಾದ್ರೂ ಒಂದು ಹೋರಾಟ ಇದ್ದರೆ 25 ವರ್ಷಗಳಿಂದ ನಮ್ಮ ಒಂದು ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಏನು ಅರ್ಥ? ಯಾವುದಾದ್ರು ಸಂಘಟನೆ ಸತತವಾಗಿ 25 ವರ್ಷ ಯಾವ್ದಾರು ನಾನು ಸಂಘಟನೆ ಮಾಡಿದರೆ ಅದು ನಮ್ಮ ಮಾದಿಗ ಪಕ್ಷ ಒಂದು ಸಂಘಟನೆ. ಎಲ್ಲ ಪಕ್ಷದವರು ಎಲೆಕ್ಷನ್ಗಳು ಮಾತ್ರ ಬಂದ್ಬಿಟ್ಟು ನಮ್ಮ ಓಟ್ಗಳು ಬೇಕು ಕಬಳಿಸ್ಕೊಂಡು ಆದಮೇಲೆ ನಮಗೆ ಸುಮಾರು 3 ದಶಕಗಳ ಕಾಲದಿಂದಲೂ ನಮಗೆ ತುಳಿತ ಒಳಪಡ್ತಾ ಇದ್ದೀವಿ. ನಮ್ಮ ಹೋರಾಟದಲ್ಲಿ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಮನಸ್ಸು ಮಾಡದೆ ಕೇವಲ ಆಶ್ವಾಸನೆಗಳನ್ನು ನೀಡಿ ಚುನಾವಣೆಯನ್ನು ಗೆದ್ದು ಅಧಿಕಾರ ಹಿಡಿದ ಸರ್ಕಾರ ಇಲ್ಲಸಲ್ಲದ ಸಬೂಬುಗಳನ್ನು ಹೇಳುತ್ತಾ ದಿನದೂಡುತ್ತಿದ್ದಾರೆ. ಈಗಲಾದರೂ ಸದನದಲ್ಲಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು ಹೀಗೆಂದು ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಏನಿವತ್ತು ಮಾದಿಗ ದಂಡೋರದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಪ್ರಭು ಚೌಹಾಣ್ ಅಂತೇಳಿ ಮಂತ್ರಿ ಸಚಿವರಾದಂಥ ಪ್ರಭು ಚೌಹಾಣ್ರವರು ಇವತ್ತು ಎ ಜೆ ಸದಾಶಿವ ಆಯೋಗ ವರದಿ ಅವೈಜ್ಞಾನಿಕವಾಗಿದೆ ಅಂತೇಳಿ ಅದನ್ನು ತಿರಸ್ಕರಿಸ್ಬೇಕು ಅಂತಂದೇಳಿ ಅವರು ಏನು ಒತ್ತಾಯ ಮಾಡ್ತಿದ್ದಾರೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಅವರನ್ನು ನಾವು ಸಂಪುಟದಿಂದ ಕೈಬಿಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗ ಸದನದಲ್ಲಿ ಅಧಿವೇಶನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಎ ಜೆ ಸದಾಶಿವ ಆಯೋಗ ವರದಿಯನ್ನು ಚರ್ಚೆಗಿಟ್ಟು ಅಂಗೀಕರಿಸಿ ಅದನ್ನು ಕೇಂದ್ರ ಸಂಪುಟಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ವಕ್ತಾರರಾದ ರಾಘವೇಂದ್ರ ಸ್ವಾಮಿ, ಜಿಲ್ಲಾಧ್ಯಕ್ಷರಾದ ರಾಜಣ್ಣ, ಕಾರ್ಯದರ್ಶಿ ಮಾಗೋಡು ಯೋಗಾನಂದ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಅಮುಕ್ ಟಿವಿ. ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 2-3 ತಿಂಗಳಿನಿಂದ ಬೀಗ ಹಾಕಿರುವ ಮನೆಗಳನ್ನು ಗುರಿಯಾಗಿಟ್ಟುಕೊಂಡು ರಾತ್ರಿ ವೇಳೆಯಲ್ಲಿ ಕಳ್ಳತನಗಳನ್ನು ನಡೆಸಿ ಬೆಲೆಬಾಳುವ ಆಭರಣ ಹಾಗೂ ನಗದನ್ನು ಕಳ್ಳತನ ಮಾಡಿರುವ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಳೆದ ಕೆಲ ದಿನಗಳ ಹಿಂದೆ ನಗರ ಠಾಣೆ ಪೊಲೀಸರು ಮನೆ ಕಳ್ಳತನ ಮಾಡುತ್ತಿದ್ದ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಮತ್ತೆ ಭಾನುವಾರ ರಾತ್ರಿ ನಗರದ ಚೇಳೂರು ರಸ್ತೆಯ ವಿಕ್ರಮ್ ಕಾಲೇಜ್ ಮುಂಭಾಗ ಇರುವ ಎಂಎಂ ಆಟೋಮೊಬೈಲ್ಸ್ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು ಶೆಟರ್ ಹಾಗೂ ಬೀಗ ಮುರಿದು ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಮುಂಜಾನೆ ಅಂಗಡಿಯ ಶೆಟರ್ ಮತ್ತು ಬೀಗ ಮುರಿದಿರುವುದನ್ನು ಕಂಡು ಅಕ್ಕಪಕ್ಕದ ಅಂಗಡಿಯವರು ಅಂಗಡಿ ಮಾಲೀಕರಾದ ಮುಕ್ತಿಯಾರ್ ಪಾಷಾರವರ ಗಮನಕ್ಕೆ ತಂದ ತಕ್ಷಣ ಅವರು ನಗರ ಠಾಣೆಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಅಂಗಡಿ ಮಾಲೀಕರಾದ ಮುಕ್ತಿಯಾರ್ ಪಾಷಾ ಮಾತನಾಡಿ, ಕಳೆದ 2 ದಿನಗಳ ಹಿಂದೆ ನಮ್ಮ ಅಂಗಡಿಯ ಹಿಂಭಾಗ ನಿಲ್ಲಿಸಿದ್ದ ಟೆಂಪೋನಲ್ಲಿ 2 ಬ್ಯಾಟರಿಗಳು ಕಳ್ಳತನವಾಗಿವೆ. ರಾತ್ರಿ ಕಳ್ಳರು ನಮ್ಮ ಅಂಗಡಿಯ ಶಟರ್ ಮುರಿದು ಕಳ್ಳತನ ಮಾಡಲು ಪ್ರಯತ್ನಿಸಿದ್ದು ಅದೃಷ್ಟವಶಾತ್ ಕಳ್ಳರ ಪ್ರಯತ್ನ ವಿಫಲವಾಗಿದೆ ಎಂದರು. ರಾತ್ರಿ ಕಳ್ಳರು ನಮ್ಮ ಅಂಗಡಿಗೆ ಬೀಗ ಮುರಿದು ಇದು ಮಾಡಿದ್ದಾರೆ. ಅದೃಷ್ಟ ಏನಂದರೆ ಏನು ಕಳ್ಳತನ ಆಗಿಲ್ಲ, ಬೀಗ ಮಾತ್ರ ಮುರಿದಿದ್ದಾರೆ. ಅದಕ್ಕೆ ದಯವಿಟ್ಟು ಪೊಲೀಸವ್ರಿಗೆ ವಿನಂತಿ ಮಾಡ್ಕೊತೀನಿ. ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಿಂದೆ ನಮ್ಮ ಅಂಗಡಿ ಹಿಂದ್ಗಡೆ 2 407 ಕಳ್ಳತನ ಆಗಿದೆ. ಅದರಲ್ಲೂ 2 ಬ್ಯಾಟ್ರಿ ಕಳ್ಳತನ ಮಾಡಿದ್ದಾರೆ. 2 407 ಕಳ್ಳತನ ಮಾಡಿದ್ದಾರೆ. ಅದಕ್ಕೂ ದೂರು ಕೊಟ್ಟಿದ್ದೀವಿ. ಜಾಸ್ತಿ ನಾನು ದಯವಿಟ್ಟು ಪೊಲೀಸವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ನಗರ ಭಾಗದಲ್ಲಿ ದಿನೇ ದಿನೇ ದ್ವಿಚಕ್ರ ವಾಹನಗಳು ಹಾಗೂ ಮನೆ ಕಳ್ಳತನಗಳು ಹೆಚ್ಚಾಗಿ ನಡೀತಾ ಇದ್ದು ಇದಕ್ಕೆ ಕಡಿವಾಣ ಹಾಕಲು ರಾತ್ರಿ ವೇಳೆ ಬೀಟ್ ಪೊಲೀಸ್ ವ್ಯವಸ್ಥೆ ಹೆಚ್ಚಿಸಬೇಕು ಅಂತ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ವೆಂಕಟಾಚಲಪತಿ, ಅಮುಗು ಟಿವಿ, ಚಿಂತಾಮಣಿ. ವ್ಯಕ್ತಿಯೋರ್ವ ಕುಡಿದ ಅಮಲಿನಲ್ಲಿ ಅಂಗಡಿಯೊಳಗೆ ಲಾರಿ ನುಗ್ಗಿಸಿರುವಂತಹ ಘಟನೆ ಕೊರಟಗೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎದುರಿನ ಬೈಪಾಸ್ನಲ್ಲಿ ನಡೆದಿದೆ.
ಸುಮಾರು ಎರಡು ಗಂಟೆಯ ಸಮಯದಲ್ಲಿ ತೊಂಡೆ ಬಾವಿಯಿಂದ ಸಿಮೆಂಟ್ ತುಂಬಿಕೊಂಡು ಬರುತ್ತಿದ್ದ ಚಾಲಕ ಏಕಾಏಕಿ ಹೆಲ್ಮೆಟ್ ಅಂಗಡಿಯೊಳಗೆ ಲಾರಿ ನುಗ್ಗಿಸಿದ್ದಾನೆ. ಇನ್ನು ಈ ಅವಘಡದಲ್ಲಿ ಅಂಗಡಿಯೊಳಗಿದ್ದ ಹೆಲ್ಮೆಟ್ ಮಾರಾಟಗಾರ ಕೂದಲಳಿಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಕೊರಟಗೆರೆ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ವೇಳೆ ಸ್ಥಳದಲ್ಲಿಯೇ ಇದ್ದ ಲಾರಿ ಚಾಲಕನನ್ನು ಪೊಲೀಸರು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ ಅಮೋಘ ಚಿವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಹೋಬಳಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಜಗದೀಶ್ ಚೌಧರಿ ಅಭಿಮಾನಿ ಬಳಗ ಹಾಗೂ ನೆಲಮಂಗಲ ಸಮಗ್ರ ವೇದಿಕೆಯ ಸಹಯೋಗದಲ್ಲಿ ಆಯೋಜಿಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಹಲವಾರು ಮಠಾಧೀಶರ ಸಮಾಗಮ. ಸುಮಾರು 300ಕ್ಕೂ ಅಧಿಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಸನ್ಮಾನ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಖಾಸಗಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರದ ಹೈಲೈಟ್ಸ್ ಇದು. ಹೌದು, ಯುವ ಮುಖಂಡ ಜಗದೀಶ್ ಚೌಧರಿ ತಮ್ಮ ಅಭಿಮಾನಿ ಬಳಗ ಹಾಗೂ ಮಹಿಳಾ ಸಂಘಟನೆ ಮತ್ತು ನೆಲಮಂಗಲ ಸಮಗ್ರ ವಿಕಾಸ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಸಮಾರಂಭಕ್ಕೆ ಮೇಲಗಣವಿ ಮಠದ ಶ್ರೀ ಪಟ್ಟದ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ, ಬಂಡೆ ಮಠದ ಚರಮೂರ್ತಿ ಶ್ರೀ ಬಸವಲಿಂಗ ಸ್ವಾಮೀಜಿ, ಹೊನ್ನಮ್ಮ ಗಬಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹಲವಾರು ಮುಖಂಡರ ಸಮ್ಮುಖದಲ್ಲಿ ಆಯೋಜನೆಗೊಂಡಿತ್ತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಂಬಾಳುವಿನ ಮೇಲಗಣವಿ ಮಠದ ಶ್ರೀಗಳು, ಪ್ರತಿಭಾ ಪುರಸ್ಕಾರ ಹೋಬಳಿಯಲ್ಲೇ ಮೊದಲನೇ ಕಾರ್ಯಕ್ರಮ. ಕೋವಿಡ್ ನಂತರ ಹಲವೆಡೆ ನಡೆಯುತ್ತಿದ್ದ ಪ್ರತಿಭಾ ಪುರಸ್ಕಾರ ಸಹ ಕಡಿಮೆಯಾಗಿದೆ. ವಿದ್ಯಾರ್ಥಿಗಳನ್ನು ಸ್ಥಳೀಯವಾಗಿ ಅಭಿನಂದಿಸಿದಾಗ ಉನ್ನತವಾಗಿ ಬೆಳೆಯುತ್ತಾರೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಗ್ರಾಮಾಂತರ ಪ್ರದೇಶದ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೆರವಾಗಬೇಕೆಂದು ಅಭಿಪ್ರಾಯಪಟ್ಟರು. ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಸಹಿತ ಜಗದೀಶ್ ಚೌಧರಿ ಅವರ ಅಭಿಮಾನಿ ಬಳಗ, ನೆಲಮಂಗಲ ಸಮಗ್ರ ವಿಕಾಸ ವೇದಿಕೆ ಮತ್ತು ಮಹಿಳಾ ಘಟಕದ ವತಿಯಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಸನ್ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಅವರ ಗೌರವಾರ್ಥವಾಗಿ ಈ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರತಿಭಾ ಪುರಸ್ಕಾರ ಮುಖ್ಯವಾಗಿ ಶೈಕ್ಷಣಿಕ ವ್ಯವಸ್ಥೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದೊಳಗೆ ಈ ಕೊರೋನಾ ಭೀಕರ ಕಾಯಿಲೆಯ ಮಧ್ಯೆ ಮಧ್ಯನೇ ಮಕ್ಕಳು ಕೇವಲ ಪರೀಕ್ಷೆ ಮಾತ್ರ ಅಲ್ಲ, ಇದೊಂದು ರೀತಿಯ ಸತ್ವ ಪರೀಕ್ಷೆಯೂ ಕೂಡ ಹೌದು. ಶಾಲೆಗೆ ಹೋಗದೇನೆ ಶಿಕ್ಷಕರ ಪಾಠವನ್ನು ಕೇಳದೆ ತಮಗೆ ಲಭ್ಯ ಇರತಕ್ಕಂತಹ ಒಂದು ಅಂತರ್ಜಾಲದ ಒಂದು ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಇವತ್ತು ವಿದ್ಯಾಭ್ಯಾಸ ಮಾಡಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದೇನಿದೆ, ಇದು ನಾವೆಲ್ಲರೂ ಕೂಡ ಬಹಳ ಗೌರವಿಸಬೇಕಾದಂಥ ವಿಚಾರ. ಅಂತಹ ಪ್ರತಿಭಾವಂತ ಮಕ್ಕಳನ್ನು ಇವತ್ತು ಗೌರವಿಸುವ ಮೂಲಕವಾಗಿ ಒಟ್ಟಾರೆ ಶೈಕ್ಷಣಿಕ ವ್ಯವಸ್ಥೆನ ಮತ್ತು ಪ್ರತಿಭಾ ಪುರಸ್ಕಾರದ ನೇತೃತ್ವ ವಹಿಸಿದ್ದ ಜಗದೀಶ್ ಚೌಧರಿ ಮಾತನಾಡಿ, ಕನ್ನಡ ಶಾಲೆಗಳನ್ನು ಉಳಿಸುವ ಕೆಲಸವಾಗಬೇಕು. ದಿಟ್ಟ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬದ ಹಿನ್ನೆಲೆ ಹಾಗೂ ಹೋಬಳಿಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಮಟ್ಟ ಸುಧಾರಿಸಲು ಈ ಪ್ರತಿಭಾ ಪುರಸ್ಕಾರ ಸಹಕಾರಿಯಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸಿದೆವು. ಮುಂದಿನ ದಿನಗಳಲ್ಲಿ ದಾಬಸ್ಪೇಟೆ ಕೈಗಾರಿಕಾ ವಲಯ ಬೃಹತ್ ಆಗಿದೆ. ಆ ಕೈಗಾರಿಕೆಗಳನ್ನು ಸಂಪರ್ಕಿಸಿ ಪ್ರತಿಯೊಂದು ಗ್ರಾಮದ ಶಾಲೆಗಳ ಅಭಿವೃದ್ಧಿಗೆ ಮತ್ತು ಶಾಲೆಗಳ ದತ್ತು ಸ್ವೀಕಾರಕ್ಕೆ ಯೋಜನೆ ರೂಪಿಸುವುದೇ ನನ್ನ ಗುರಿ ಎಂದು ಹೇಳಿಕೆ ನೀಡಿದರು. ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮೊನ್ನೆ ಹೇಳಿದ ರೀತಿಯಲ್ಲಿ ಇವತ್ತು ಇಡೀ ಹೋಬಳಿಯಾದ್ಯಂತ ಇರತಕ್ಕಂಥ 6 ಪಂಚಾಯತಿಲಿ ಅತಿ ಹೆಚ್ಚಿನ ಅಂಕ ಪಡೆದಂತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಕರೆದು ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಒಂದು ಕಾರ್ಯಕ್ರಮನ ಮಹಿಳಾ ಸಂಘದ ವತಿಯಿಂದ ನಮ್ಮ ಮಹಿಳಾ ಘಟಕದಿಂದ ಅವರ ಜಿಲ್ಲಾಧ್ಯಕ್ಷ ಸಹಯೋಗದೊಂದಿಗೆ ಎಲ್ಲರೂ ಕೂಡ ಸೇರಿ ಇವತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು. ಎಲ್ಲ ಹಲವಾರು ಜನ ಸ್ವಾಮೀಜಿಗಳು ಕೂಡ ಬಂದು ಆ ಮಕ್ಕಳಿಗೆ ಆಶೀರ್ವಚನ ನೀಡಿದ್ರ ಮುಖಾಂತರ ಅವರ ಮುಂದಿನ ಭವಿಷ್ಯ ಪ್ರೇರಣೆ ಆಗಿರಲಿ, ಅವರೆಲ್ಲರೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮುಂದುವರಲಿ ಅಂತಕ್ಕಂಥದ್ದು ಆಶೀರ್ವಚನ ಮಾಡಿ ಅವರೆಲ್ಲರೂ ಕೂಡ ಒಳ್ಳೆಯದಲ್ಲಿ ಅಂತಕ್ಕಂಥದ್ದು ನನ್ನ ಕೂಡ ಒಂದು ಆಶಯ. ಎಲ್ಲ ಸುಮಾರು ಜನ ಒಂದು 300-350 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮನಸ್ಸಿಗೆ ಸಮಾಧಾನ ತರ್ತಕ್ಕಂಥ ವಿಚಾರ. ಅದು ಕಾರ್ಯಭೂತ ಆದ ಎಲ್ಲರೂ ಕೂಡ ಎಲ್ಲರೂ ಕೂಡ ಅದಕ್ಕೆ ಏನು ನಮ್ಮ ಜಗದೀಶ್ ಅರ್ಬಿನ್ ಬಳ ನೆಲಮ ತಾಲೂಕು ಸಮಗ್ರ ವಿಕಾಸ ವೇದಿಕೆಯ ಕಾರ್ಯಕರ್ತರು, ಎಲ್ಲ ಮಹಿಳಾ ಸಂಘಟನೆಕಾರರು, ಈ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ಅಭಿನಂದಿಸಕ್ಕೆ ಬಯಸ್ತೀನಿ. ನಾನು ಕೂಡ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ, ಇವತ್ತೇನಾದ್ರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಇನ್ನು ಈ ವೇಳೆಯಲ್ಲಿ ಶ್ರೇಣಿ ಎಂಬ ಬಾಲಕಿ ನಡೆಸಿಕೊಟ್ಟ ಭರತನಾಟ್ಯ ಎಲ್ಲರ ಕಣ್ಮನ ಸೆಳೆಯಿತು. ವಿದ್ಯಾರ್ಥಿಗಳಿಗೆ ಹಾರ, ಶಾಲು, ಪ್ರಮಾಣಪತ್ರ, ನೆನಪಿನ ಕಾಣಿಕೆ ಸೇರಿದಂತೆ ನಗದು ಪುರಸ್ಕಾರ ಸಹ ನೀಡಲಾಯಿತು. ಒಟ್ಟಾರೆ ವಿದ್ಯೆ ಮತ್ತು ಪ್ರತಿಭೆ ಸಾಧಕನ ಸ್ವತ್ತು, ಸೋಮರಿಯ ಸ್ವತ್ತಲ್ಲ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿತು. ಈ ವೇಳೆಯಲ್ಲಿ ಒನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್, ಮಹಿಳಾ ಘಟಕದ ರಾಜಮ್ಮ, ವೇದಾವತಿ, ಶಶಿಕಲಾ, ಸಮಗ್ರ ವಿಕಾಸ ಮಣ್ಣೆಮೋಹನ್ ಮತ್ತಿತರರು ಹಾಜರಿದ್ದರು. ತಗಿಗುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ದಲಿತ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು.
ದಲಿತ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದ ಕಾಲ್ನಡಿಗೆ ಜಾಥಾದಲ್ಲಿ 1000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು. ತಾಡಿಗೋಳ್ ಗ್ರಾಮದಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿವರೆಗೂ ಸುಮಾರು 13 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಆಯೋಜಿಸಿದ್ದ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ 16 ದಲಿತ ಪರ ಮುಖಂಡರು ಹಾಗೂ 1000ಕ್ಕೂ ಅಧಿಕ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ಬೇರೆ ಬೇರೆ ಕಡೆಗಳಿಂದ ಗೌನ್ಪಲ್ಲಿ ಮತ್ತು ಪಟ್ಟಾಮಲಿ ಇತರೆ ಕಡೆಗಳಿಂದ ಬಾಡಿಗೆ ಗೌನ್ಪಲ್ಲಿ ನಿವಾಸಿ ಅವರು ಅನಿಲ್ ಕುಮಾರ್ ಆತನ ಸಹಚಾರರು 45 ಜನ ಗುಂಡಾಗಳು ಆ ಒಂದು ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ನಡೆಸಿ KSRTC ಬಸ್ ನಿಲ್ಲಿಸಿಕೊಂಡು ಅವರ ಮೇಲೆ ದೌರ್ಜನ್ಯ ನಡೆಸಿರುತ್ತಾರೆ. ಈ ವಿಚಾರವಾಗಿ ದಲಿತ ಸಂಘಟನೆ ದಿನಾಂಕ 8ನೇ ತಾರೀಕು ತಹಸೀಲ್ದಾರ್ ಸಾಹೇಬರಿಗೆ ಕೊಟ್ಟ ನಂತರ ಪೊಲೀಸರು ಎಚ್ಚರಿಕೆ ಕೊಟ್ಟು ಓಪನ್ವಾದ ಆರೋಪಿಯನ್ನು ಬಂಧಿಸುತ್ತಾರೆ. ತದನಂತರ ನಾವು ಅವರ ಮೇಲೆ ಒತ್ತಡ 4 ಜನ ಬಂಧಿಸಿದ್ದು 4 ಜನ ಆರೋಪಿಗಳ ಬಂಧಿಸಿ ಕೈ ತೊಳ್ಕೊಂಡು ಪೊಲೀಸರು ನಿರ್ಲಕ್ಷ್ಯ ಇದರ ಮೇಲೆ ಎದ್ದು ಕಾಣ್ತಾ ಇದೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ದಲಿತ ದಲಿತರಿಗೆ ತಾಲೂಕಿನಲ್ಲ ರಾಜ್ಯಾದ್ಯಂತ ದಲಿತರಿಗೆಲ್ಲ ಬೇರೆ ಬೇರೆ ಬಸ್ನಲ್ಲಿ ಯುವತಿಯರನ್ನ ಚುಡಾಯಿಸಿದ್ದನ್ನು ವಿರೋಧಿಸಿ ಯುವತಿಯ ಸಂಬಂಧಿಕರು ಮೊದಲು ಕಾಮಕರಿಗೆ ತಿಳಿಸಿದ್ದರು. ಬಳಿಕ ಚುಡಾಯಿಸಿದ ಆರೋಪಿಗಳ ಪೋಷಕರು ಸಂಬಂಧಿಕರು ಕಾಲೇಜು ಯುವತಿಯರ ಮೇಲೆಯೇ ದಾಳಿ ನಡೆಸಿದ್ದರು. ಗಾಯಗೊಂಡ ದಲಿತ ವಿದ್ಯಾರ್ಥಿನಿಯರು ಸದ್ಯ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣದ ಸಂಬಂಧ ಮಹಿಳಾ ಆರೋಪಿಗಳನ್ನು ಬಂಧಿಸಲು ದಲಿತ ಸಂಘಟನೆ ಆಗ್ರಹಿಸಿದೆ. ಪ್ರಮುಖ ಆರೋಪಿಗಳನ್ನು ಜಿಲ್ಲೆಯಿಂದ ಗಡೀಪಾರು ಮಾಡುವಂತೆ ದಲಿತ ಸಂಘಟನೆ ಒಕ್ಕೂಟ ಆಗ್ರಹಿಸಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಕೊರೋನಾ ಸಂದರ್ಭದಲ್ಲಿ ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ಪತ್ರ ವ್ಯವಹಾರ ಮಾಡಿರುವ ಅಂಚೆ ನೌಕರರ ಸೇವೆ ಶ್ಲಾಘನೀಯ, ಹೀಗೆಂದು ರೋಟರಿ ಸೆಂಟ್ರಲ್ ಅಧ್ಯಕ್ಷ CMR ಶ್ರೀನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದು ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಂಚೆ ನೌಕರರಿಗೆ CMR ಫೌಂಡೇಶನ್ ಹಾಗೂ ರೋಟರಿ ಸೆಂಟ್ರಲ್ ವತಿಯಿಂದ ತಂಪು ಪಾನೀಯ, ಮಾಸ್ಕ್ ಹಾಗೂ ಸಂದೇಶಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು. ಕಳೆದ 1.5 ವರ್ಷದಿಂದ ಇಡೀ ದೇಶವನ್ನು ಕಾಡುತ್ತಿರುವ ಮಾರಕ ಕೊರೋನಾ ಕಾಯಿಲೆ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಮನೆ ಒಳಗೆ ಕುಳಿತಿದ್ದಾಗ ಅವರವರ ಜಾಗಕ್ಕೆ ಅವರವರ ಪತ್ರಗಳನ್ನು ತಲುಪಿಸುವ ಗುರುತರ ಹೊಣೆಗಾರಿಕೆಯನ್ನು ಹೊತ್ತ ಅಂಚೆ ನೌಕರರು ನಿಜಕ್ಕೂ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಶ್ಲಾಘಿಸಿದರು. ಅವರ ಸೇವೆಯನ್ನು ಪರಿಗಣಿಸಿ ತಮ್ಮ ವತಿಯಿಂದ ಈ ಒಂದು ಕಿರುಕಾಣಿಕೆ ನೀಡುತ್ತಿದ್ದು ದಯವಿಟ್ಟು ಸ್ವೀಕರಿಸಬೇಕು ಅಂತ ಅವರು ಮನವಿ ಮಾಡಿದರು. ಇಂಥ ಒಂದು ಸ್ಪರ್ಧೆ ಇದ್ರೂ ಕೂಡ ಖಾಸಗಿಯಲ್ಲಿರ್ತಕ್ಕಂಥ ಸ್ಪರ್ಧೆ ವಿಲೇವಾರಿ ಪಥ ವಿಲೇವಾರಿ ಸ್ಪರ್ಧೆ ಇದ್ರೂ ಕೂಡ ಅದನ್ನು ಮೀರಿ ಇವತ್ತು ಒಂದು ಗುಣಮಟ್ಟದ ಒಂದು ಒಂದು ಪಾರದರ್ಶಕದ ಒಂದು ಸೇವೆ ಏನಾಗಿದೆ ಇದು ಭಾಳ ಹೆಮ್ಮೆ ಪಡುತ್ತದೆ. ಯಾವುದೇ ಇಲಾಖೆ ಸಿಕ್ಕಿದ್ರು ಕಡಿಮೆ ಸೌಲಭ್ಯ ಸರ್ಕಾರದ ಇಲ್ಲಿ ಕೆಲಸ ಕೆಲಸಗಾರರು ಮತ್ತು ಉದ್ಯೋಗಿಗಳು ಅದು ಕೂಡ ಒಂದು ಪ್ರಾಮಾಣಿಕವಾದಂಥ ಒಂದು ನಿಸ್ವಾರ್ಥ ಸೇವೆ ತಾವೇ ಮುಗಿಸಿದ್ರಿ. ಇಲ್ಲಿಂದ ಕೇಂದ್ರ ಭಾಗದಿಂದ ಕೊನೆಯ ಗ್ರಾಮದ ಕೊನೆಯ ವ್ಯಕ್ತಿ ಏನಾದರೂ ಒಂದು ಪತ್ರ ವಿಲೇವಾರಿ ಇದ್ದರೂ ಕೂಡ ಎಲ್ಲೂ ಚಾಚು ತಪ್ಪದೆ ಅವ್ರು ಹುಡುಕಿ ತೊಗೊಂಡೋಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಹುಡುಕಿ ತೊಗೊಂಡೋಗಿ ಅವ್ರು ತಲುಪಿಸುವಂಥ ನಿಸ್ವಾರ್ಥ ಸೇವೆ ಭಾಳ ಹೆಮ್ಮೆ ಪಡೋದು. ಇದು ಎಲ್ಲವೂ ನಾವು ಗೌರವಿಸುವಂಥದ್ದು. ಮತ್ತು ಏನು ನಮಗೆ ಕೊರೋನಾ ಸಂದರ್ಭದಲ್ಲಿ ಇತ್ತು ಅವತ್ತು ಕೂಡ ರೆಡ್ಲೈನ್ ವಾರಿಯರ್ಸ್ ಅಂತ ಕರಿತೀವಿ ಯಾವುದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಜೊತೆ ಜೊತೆಗೆ ತಾವು ಕೂಡ ಏನು ಸೇವೆ ಮಾಡಿದ್ರಿ ತಮ್ಮ ಬೇರೆ ಬೇರೆ ಊರುಗಳಿಂದ ಇರ್ತಕ್ಕಂಥ ಅವರವರ ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ಅದು ಅಧಿಕಾರಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪತ್ರಕರ್ತರ ಜಿಲ್ಲಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಮಾತನಾಡಿ, ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ನಮ್ಮ ಶ್ರೀನಾಥ್ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಅವರ ಸೇವೆ ಹೀಗೆ ನಿರಂತರವಾಗಿರಲಿ ಅಂತ ಆಶಯ ವ್ಯಕ್ತಪಡಿಸಿದರು. ತಂಪು ಪಾನೀಯ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಕೊಡುವಂಥ ಕಾರ್ಯಕ್ರಮವನ್ನು CMR ಶ್ರೀನಾಥ್ ಅವರು ಮತ್ತು ಸುಧಾಕರ್ ಅವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ಮುಖ್ಯಸ್ಥರಾದಂಥ ರಘುಪ್ರಸಾದ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಂಜು ಅವರು, ಶಶಿ ಸರ್ ಅವರು ಮತ್ತು CMR ಶ್ರೀನಾಥ್ ಅವರು, ಸುಧಾಕರ್ ಅವರು ಮತ್ತು ನಾಗೇಶ್ ಅವರು ಮತ್ತು ಎಲ್ಲ ಸಿಬ್ಬಂದಿ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕೊರೋನಾ ವಾರಿಯರ್ಸ್ ಅಂತ ಬಂದಾಗ ಅಂಚೆ ಇಲಾಖೆ ಮಂಚಿನಲ್ಲಿ ನಿಲ್ಲುತ್ತೆ. ಯಾಕಂದರೆ ಭಾರತದ ಇತಿಹಾಸದಲ್ಲಿ ಅಂಚೆ ಇಲಾಖೆಗೆ ಮಹತ್ವದ ಪಾತ್ರ ಇದೆ. ಅಂಚೆ ಇಲಾಖೆಯನ್ನು ಹೊರತುಪಡಿಸಿ ಭಾರತದ ಇತಿಹಾಸವನ್ನು ನಾವು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಮಹತ್ವಪೂರ್ಣವಾದ ಒಂದು ಪಾತ್ರವನ್ನು
ಇವತ್ತು ಸಣ್ಣ ನಿರ್ವಹಿಸ್ಕೊಂಡು ಬರ್ತಾ ಇದೆ. ಖಾಸಗಿಯವರ ಪೈಪಟಿಯಲ್ಲಿ ಕೂಡ ಬಹಳ ನಿಷ್ಠೆಯಿಂದ ಇವತ್ತು ಮನೆ ಮನೆಗೆ ಅಂಚೆಯನ್ನು ತಲುಪಿಸುವಂತಹ ಕೆಲಸವನ್ನು ಅದು ಬಹುಮುಖಿ ಸೌಲಭ್ಯಗಳ ಮೂಲಕ ಇವತ್ತಿನ ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಮಾಡ್ತಾ ಇರುವಂತದ್ದು ಬಹಳ ಶ್ಲಾಘನೀಯ. ಅಂತ ಸಿಬ್ಬಂದಿಯನ್ನ ಗುರುತಿಸಿ ಇವತ್ತು ಸಿಎಂ ಶಿವಂತ ಅವರು ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೋಸ್ಟ್ ಮಾಸ್ಟರ್, ಅಂಚೆ ನೌಕರರು ಹಾಗೂ ರೋಟರಿ ಕಾರ್ಯದರ್ಶಿ ಸುಧಾಕರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಘ ಟಿವಿ, ಕೋಲಾರ. ಅದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.